ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಐ ಟಿ ಬಿ ಪಿ ಇಲಾಖೆಯಲ್ಲಿ ಕಾಲಿರ್ತಂಥ ಕೆಲವೊಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ಹುದ್ದೆಗೆ ಸಂಪೂರ್ಣ ಮಾ ಕಾಡೋದ ಪ್ರತಿಯೊಂದು ಅಭ್ಯರ್ಥಿ ಅರ್ಜಿಸ್ಬೋದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಇಬ್ಬರು ಕೂಡ ಅರ್ಜಿ ಸಲ್ಲಿಸಿ ಇದು ಸಂಬಂಧಪಟ್ಟಂತೆ ಅರ್ಜಿ ಹೇಗೆ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗಳಿಗೆ ಮಾಸಿಕ ಹದಿನಿರುತ್ತೆ ಪರಮ ದಿನಕ್ಕೆ ಯಾವತ್ತು ಕೊನೆ ಅಂತ ಸಂಪೂರ್ಣ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋ ಸಂಪರ್ಕ ಶುಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸೂಪರ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ಕಿಪ್ ಮಾಡ್ಕೋಬಿಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ಸ್ನೇಹಿತ ನೋಡ್ತಾ ಇರಬೋದಲ್ಲಿ ಐ ಟಿ ಬಿ ಪಿ ಸ್ಪೋರ್ಟ್ಸ್ ಕೋಟಾ ರಿಕ್ರೂಟ್ಮೆಂಟ್ ಕಾನ್ಸ್ಟೇಬಲ್ ಜಿ ಡಿ ಎಪ್ಪತ್ತೊಂದು ಪೋಸ್ಟಲ್ಲಿ ಕನ್ಫರ್ಮ್ ಇರ್ತದ್ದು ಸೊ ಈ ಒಂದು ಹುದ್ದೆಗೆ ಅರ್ಜಿ ಆಗಲಿಕ್ಕೆ ಏನೆಲ್ಲ ಒಂದು ಎಜುಕೇಷನಲ್ ಕ್ವರ್ಷನ್ ಬೇಕು ಅಂತಂದ್ರೆ ಹತ್ತನೇ ತರಗತಿ ಇರಬೇಕು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇರಬೇಕು ಅಥವಾ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ ಅಂತ ಕೇಳ್ತಾ ಹೋಗ್ತಾರೆ ಓಕೆ ಈಗ ವಯಸ್ಸಿನ ಮಿತಿ ನೋಡೋದಾದ್ರೆ ಮಿನಿಮಮ್ ಏಜ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಏಜ್ ಇಪ್ಪತ್ತ್ಮೂರು ವರ್ಷ ಸೊ ವಯಸ್ಸಿನ ಸಡಳಿಕೆ ಕೂಡ ಇರುತ್ತೆ ಸೊ ಈಗ ಇಂಪಾರ್ಟೆಂಟ್ ಡೇಟ್ಸ್ ನೋಡ್ತಾ ಇದಾರೆ ಸ್ನೇಹಿತರೆ ಓಪನಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲೈ ಆನ್ಲೈನ್ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಕೊನೆ ದಿನಾಂಕ ನೀವು ಸಬ್ಮಿಟ್ ಮಾಡಲಿಕ್ಕೆ ಆನ್ಲೈನ್ ಮುಖಾಂತರ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಪೇ ಡೀಟೇಲ್ಸ್ ಕೂಡ ನೋಡ್ತಾರೋ ಸ್ನೇಹಿತರೆ ಈಗ ಈ ಒಂದು ಹುದ್ದೆಗೆ ಒಂದು ಆಯ್ಕೆದ ಅಭ್ಯರ್ಥಿಗೆ ಮಾಸಿಕ ವರ್ತನೆ ಏನು ಸಿಗುತ್ತೆ ಅಂತಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರ ನೂರು ತನಕನೂ ಸಿಗುತ್ತೆ ಈಗ ಅರ್ಜಿ ಶುಲ್ಕ ನೋಡ್ತಾ ಹೋಗೋಣ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಪ್ಲಿಕೇಶನಿಗೆ ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಪಿ ಎಚ್ ಆಲ್ ಫಿಮೇಲ್ ಕ್ಯಾಟಗರಿ ಅಪ್ಲಿಕೇಶನ್ಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಸೊ ಯಾವ ರೀತಿ ನೀವು ಅಪ್ಲೈ ಮಾಡಬೇಕಂದ್ರೆ ಇದು ಆನ್ಲೈನ್ ಮಾಡಾಗಿರುತ್ತೆ ಸೊ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಆಗಿರುತ್ತೆ ಆಯ್ಕೆ ಪ್ರಕ್ರಿಯೆ ಹೇರುತ್ತೆ ಅಂತಂದರೆ ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಬೇಸ್ಡ್ಡೇ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಾಡ್ತಾರೆ ಪಿ ಎಸ್ ಡಿ ಮಾಡ್ತಾರೆ ಡಾಕ್ಯುಮೆಂಟ್ ವಿರಶನ್ ಮಾಡ್ತಾರೆ ಮತ್ತು ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿಷನ್ ಕೂಡ ಇರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಸೊ ಅಷ್ಟೇ ಇದು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸೊ ಮತ್ತೊಮ್ಮೆ ಸ್ಥಿತಿನಿ ಅಷ್ಟು ಬೇಗ ಆಸಕ್ತಿ ಮತ್ತು ಅರ್ಹ ಬದ್ರಡಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲಸ್ಯತೆ ಅಂತ ಹೇಳ್ತಾ ಮತ್ತೊಮ್ಮೆ ಸ್ಥಿತಿನಿ ಅಲ್ಲಿವರು ಟ್ರಾವೆ ಎಲ್ರಿಗೂ ಒಡೋದಾಗಲಿ